ರಾಜ್ಯಾದ್ಯಂತ ಆರಿದ್ರ ಮಳೆಯ ಆರ್ಭಟ ಜೋರಾಗಿದೆ. ಅದರಲ್ಲೂ ಕೂಡ ಕರಾವಳಿ ಜಿಲ್ಲೆಗಳಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ವ್ಯಾಪಕವಾಗಿ ವರ್ಷಧಾರೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. 40-50 ಕಿಲೋಮೀಟರ್ ವೇಗದಲ್ಲಿ ನಿರಂತರವಾಗಿ ಗಾಳಿ ಬೀಸ್ತಾ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಗಾಳಿ ಆಗುತ್ತೆ ಮುಂದಿನ 24 ಗಂಟೆಗಳ ಒಳಗೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಲ್ಲಿ ಅಂದರೆ ದಕ್ಷಿಣ ಒಳನಾಡಿರ್ಬೋದು, ಉತ್ತರ ಒಳನಾಡಿರ್ಬೋದು, ಇಲ್ಲೆಲ್ಲ ಕೂಡ ಮಳೆ ಅಬ್ಬರಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ವಿಪರೀತವಾದಂತಹ ಗಾಳಿ ಕೂಡ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಮೋಡ ಕವಿದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಜೂನ್ ತಿಂಗಳು ಈ ಸಲ 3% ಅಷ್ಟು ಮಳೆ. ಇದೇ ಜೂನ್ ತಿಂಗಳಲ್ಲಿ ಲಾಸ್ಟ್ ಟೈಮು 3% ಕಡಿಮೆ ಇತ್ತು, ಈ ಸಲ ಜಾಸ್ತಿ ಆಗಿದೆ.